ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ನೀನ್ ನೋಡ್ತಾ ಇರೋದು ಅನುಶ್ರೀ ಅಂಕ ಯೂಟ್ಯೂಬ್ ಚಾನಲ್. ಬೇಸಿಕಲಿ ಇವಾಗ ಕನ್ನಡದಲ್ಲಿ ನಾವು ಯಾವ ರೀತಿಲಿ ಚಿನ್ನ ಮುದ್ದು ಅಂತ ಕರಿತೀನಲ್ವಾ, ನನಗೂ ಅದೇ ತರ ಅಭ್ಯಾಸ. ಸೊ ಬು ಅಂದ್ರೆ ಪ್ರೀತಿ ಅಂತೀವಿ. ಹಾಯ್ ಬು, ಚೆನ್ನಾಗಿದ್ಯಾ? ಈ ಮಾಡ್ಲಿಂಗ್ ನಡೀತಾ ಇರತ್ತೆ, ಬಟ್ ಆಕ್ಟಿಂಗ್ ಇಂಟ್ರೆಸ್ಟ್ ಸಡನ್ ಆಗಿ ಹೇಗೆ ಬರುತ್ತೆ ನಿಮ್ಗೆ? ಸಡನ್ ಆಗಿ ನಾನು ಹೀರೋಯಿನ್ ಆಗ್ಬೇಕು ಅಂತ ಹೇಳಿ? ಸಿ ಆಕ್ಚುಲಿ ಯಾವುದು ಪ್ಲಾನ್ ಇರಲಿಲ್ಲ, ಮಾಡ್ಲಿಂಗು ಪ್ಲಾನ್ ಇರಲಿಲ್ಲ, ಆಕ್ಟಿಂಗು ಪ್ಲಾನ್ ಇರಲಿಲ್ಲ. ಇಟ್ ವಾಸ್ ನಾಟ್ ಲೈಕ್ ಅ ಪ್ಲಾನ್ ಥಿಂಗ್. ಅಂದ್ರೆ ಸಿ ಲೈಫಲ್ಲಿ ನಾವು ಎಷ್ಟು ಜಾಸ್ತಿ ಪ್ಲಾನ್ ಮಾಡ್ತೀವಲ್ವ, ಅಷ್ಟು ಉಲ್ಟಾ ಉಳಿಯುತ್ತೆ ನಮಗೆ ಅಂತ ನನಗೆ ಅನ್ಸುತ್ತೆ. ಸಿ ಫಾರ್ ಮೀ ಐ ವಾಂಟೆಡ್ ಟು ಬಿ ಐದರ್ ಐ ವಾಂಟೆಡ್ ಟು ಬಿ ಎ ಸ್ಪೋರ್ಟ್ಸ್ ಪರ್ಸನ್ ಆಲ್ ಮೈ ಲೈಫ್. ಲೈಕ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಸ್ಪೋರ್ಟ್ಸ್ ಆಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಆರ್ ಐ ವಾಂಟೆಡ್ ಟು ಬಿ ಒನ್ ಆಫ್ ದ ಸರ್ವಿಸಸ್, ನ್ಯಾಷನಲ್ ಸರ್ವಿಸಸಲ್ಲಿ ಸರ್ವ್ ಮಾಡಬೇಕು ಕಂಟ್ರಿಗೆ ಅಂತ ಇತ್ತು ನನಗೆ. ಐ ಎಫ್ ಎಸ್ ಐ ಪಿ ಎಸ್ ಆಫೀಸರ್ ಇಂಡಿಯನ್ ಆರ್ಮಿಯಲ್ಲಿ, ಬಿಕಾಸ್ ನನ್ನ ಅಪ್ಪ ಆರ್ಮಿಯಲ್ಲಿ ಇರೋದ್ರಿಂದ ಐ ವಾಂಟೆಡ್ ಟು ಐ ಜಸ್ಟ್ ವಾಂಟೆಡ್ ಟು ಡೂ ವಾಟ್ ಹಿ ವಾಂಟೆಡ್ ಟು ಡೂ. ಆ್ಯಂಡ್ ಗೊತ್ತಿಲ್ಲ ಹೌ ಆಕ್ಟಿಂಗ್ ಅಂಡ್ ಹೌ ಮಾಡ್ಲಿಂಗ್ ಹ್ಯಾಪನ್. ಈ ನಟಿಗೆ ಮೊದಲ ಲಾಂಚ್ ಆಗೋದು ವೀರ ಮದಕರಿ ಸಿನಿಮಾದ ಮೂಲಕ. ಕಿಚ್ಚ ಸುದೀಪ್ ಸರ್ ಅವ್ರ ಜೊತೆ ಲಾಂಚ್ ಆಗ್ತೀರಾ ಹೀರೋಯಿನ್ ಆಗಿ, ಆ್ಯಂಡ್ ಮೆಗಾ ಹಿಟ್ ಆಗುತ್ತೆ ಆ ಸಿನಿಮಾ. ಸೊ ಈ ಒಂದು ವೀರ ಮದಕರಿ ಡ್ರೀಮ್ ಡೆಬ್ಯೂ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಟ್ ವಾಸ್ ಅ ಡ್ರೀಮ್ ಡೆಬ್ಯೂ, ದೇರ್ಸ್ ನೋ ಅದರ್ ವೇ ಟು ಡಿಸ್ಕ್ರೈಬ್ ಇಟ್, ಡ್ರೀಮ್ ಡೆಬ್ಯೂ. ನಿಜವಾಗ್ಲೂ ನನಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಐ ಆಮ್ ಲೈಕ್ ನೀವು ಹೇಳಿದ ಹಾಗೆ ನಾನು ಪಂಜಾಬಿ, ಐವ್ ಕಮ್ ಫ್ರಮ್ ನಾರ್ತ್ ಇಂಡಿಯಾ. ಆ್ಯಂಡ್ ಮಾಡ್ಲಿಂಗ್ ಮಾಡಿದಾಗ ಐ ಗೋಟ್ ಅ ಕಾಲ್ ಫ್ರಮ್ ಸುದೀಪ್ಸ್ ಆಫೀಸ್. ಸೊ ಐ ವಾಸ್ ಲೈಕ್ ಓಕೆ, ಆವಾಗ ಸುದೀಪ್ ಅವ್ರು ಯಾರು ಅಂತ ಗೊತ್ತಿಲ್ಲ, ಅದೇ ಕೇಳಕ್ಕೆ ಬಂದೆ. ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಐ ಲೈಕ್ ಓಕೆ, ಹೌದಾ, ಓಕೆ ಓಕೆ. ಲೈಕ್ ಅಂದ್ರೆ ಸಿ ಫಾರ್ ಮೀ ಇಟ್ ವಾಸ್ ಲೈಕ್ ಎನಿ ನಾರ್ಮಲ್ ಕಾಲ್ ಅಂದ್ರೆ, ಬಿಕಾಸ್ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಅವಾಗ ಲೈಕ್ ಓಕೆ ಆಯ್ತು, ಕರೀತಾ ಇದಾರೆ ಹೋಗೋಣ ಅಂತ. ಇಟ್ ವಾಸ್ ಇಸ್ ಬರ್ತ್ಡೇ ವೆನ್ ಐ ಮೆಟ್ ಹಿಮ್ ದ ಫಸ್ಟ್ ಟೈಮ್. ಅವ್ರ ಮನೆಯಲ್ಲಿ ಅವ್ರ ಆಫೀಸಲ್ಲಿ ಮೀಟ್ ಮಾಡಿದ್ದು, ನಾನು ನಮ್ಮ ಅಮ್ಮ ಹೋಗಿದ್ದು. ಸುದೀಪ್ ಸರ್ ಬರ್ತ್ಡೇ ದಿನ ನ್ಯಾಪ್ಕ ಇದೆಯಾ ಹಾಗಾದ್ರೆ ನಿಮ್ಗೆ? ಯಾ, 2nd September. ಸೊ ಅವ್ರ ಆಫೀಸ್ ಹೋಗಿದ್ದೀವಿ. ಅವಾಗ ವಿ ಆಡ್ ಅ ಮ್ಯಾನೇಜರ್ ಹೂ ವೆನ್ ಶಿವು ಅಂತ ನಮ್ಮ ಮ್ಯಾನೇಜರ್ ಇದ್ರು. ಸೊ ಅವರು ಕರ್ಕೊಂಡು ಹೋಗಿ ಓಕೆ ಫ್ಲವರ್ಸ್ ತಗೊಳ್ಳೋಣ. ಸೊ ವಿ ಪಿಕ್ಟ್ ಅಪ್ ಫ್ಲವರ್ಸ್ ಫ್ರಮ್ ಸಂಬೈ, ಬಿಕಾಸ್ ಸಡನ್ಲಿ ನಮ್ಗೆ ಗೊತ್ತಾಯಿತು ಚಾಕ್ಲೇಟ್ಸ್ ಅಂಡ್ ಫ್ಲವರ್ಸ್ ತಗೊಂಡು ಹೋಗಿದ್ದೀವಿ. ಐ ಮೆಟ್ ಹಿಮ್ ಫಾರ್ ದ ಫಸ್ಟ್ ಟೈಮ್ ಅಂಡ್ ದೆನ್ ಐ ಆಮ್ ಲೈಕ್ ಅವಾಗ್ಲೂ ನಾನು ಕೂತಿದ್ದೀನಿ ಮಾತಾಡ್ತಾ ಇದ್ದೀನಿ ನಾರ್ಮಲ್ ಆಗಿ, ನಂಗೆ ಗೊತ್ತಿಲ್ಲ ಏನು ಮಾತಾಡೋದು. ಸೊ ಹಿ ಆಲ್ಸೋ ಸ್ಪೋಕ್ ಟು ಮಿ ಇನ್ ಇಂಗ್ಲೀಷ್ ಫಾರ್ ದ ಫಸ್ಟ್ ಟೈಮ್. ಓಕೆ, ಇಂಟ್ರಡಕ್ಷನ್ ಆಯಿತು. ಐ ಸೆಡ್ ಓಕೆ ಎಸ್ ಮಾತಾಡೋಣ. 5-10 minutes ವಿ ವಿಲ್ ದೇ, ವಿ ಸ್ಯಾಟ್ ವಿತ್ ಹಿಮ್ ಆ್ಯಂಡ್ ವಿಶ್ ಮಾಡಿದ್ವಿ, ಫ್ರೋ ಇದು ಬೊಕ್ಕೆ ಕೊಟ್ವಿ, ಚಾಕ್ಲೇಟ್ಸ್ ಕೊಟ್ವಿ, ಎಲ್ಲ ವಿಶ್ ಮಾಡಿದ್ವಿ, ಬಂದ್ಬಿಟ್ವಿ. ತಕ್ಕಂತ 3 days later ಐ ಆಮ್ ಡೂಯಿಂಗ್ ದ ಫೋಟೋಶೂಟ್ ಆಫ್ ಮದಕರಿ ಅಂತ ಫಿಲ್ಮ್. ಲೈಕ್ ಈಗ ನಿಜವಾಗ್ಲೂ ಅವ್ರ ಶೂಟಿಂಗ್ ನಡೀತಾ ಇದೆ, ಮೌಂಟೇಜ್ ಸಾಂಗ್ ಶೂಟ್ ಮಾಡ್ತಾ ಇದ್ರು. ಫಸ್ಟ್ ಇಮ್ಯಾಜಿನ್ ಮೈ ಪ್ಲೈಟ್ ಆರ್ ಮೈ ಲಕ್, ಅವರೇ ಡೈರೆಕ್ಟ್ ಮಾಡ್ತಾ ಇದ್ರು, ಅವರೇ ಆಕ್ಟ್ ಮಾಡ್ತಾ ಇದ್ರು. ಇವಾಗ ಒಂದೇ ಆಕ್ಟರ್ ಡೈರೆಕ್ಟು ಮಾಡ್ತಾ ಇರೋದು, ಆಕ್ಟು ಮಾಡ್ತಾ ಇರೋದು, ಇಟ್ ಬಿಕಮ್ಸ್ ವೆರಿ ಸ್ಟ್ರೆಸ್ಫುಲ್ ಫಾರ್ ಅ ಡೈರೆಕ್ಟರ್. ಬಟ್ ಅವ್ರಿಗೆ ಎನಿಥಿಂಗ್ ಇಸ್ ಪಾಸಿಬಲ್ ವೆನ್ ಯುವರ್ ಸುದೀಪ್, ಯು ನೋ, ಯು ಜಸ್ಟ್ ಹ್ಯಾವ್ ಟು ಮಲ್ಟಿ ಟಾಸ್ಕ್ ಎವ್ರಿ ಸಿಂಗಲ್ ಥಿಂಗ್. ಐ ಡೋಂಟ್ ಈವನ್ ಥಿಂಗ್ ಈ ಸ್ಲೀಪ್ಸ್ ಆರ್ ಈಟ್ಸ್. ಯಾವುದು ನೀವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕಲ್ತಂತ ಫಸ್ಟ್ ವರ್ಡ್ ಏನು? ಅಣ್ಣ. ಫಸ್ಟ್ ಕಲ್ತಿರೋ ಸಿಂಪಲ್ ಬ್ಯಾಡ್ ವರ್ಡ್ ಯಾವುದು? ಇಟ್ ವಾಸ್ ನಾಟ್ ಅ ಸಿಂಪಲ್ ಬ್ಯಾಡ್ ವರ್ಡ್. ಯು ಕ್ಯಾನ್ ಸೀ ಫ್ರಮ್ ಮೈ ಗ್ಲೋ. ನೀನ್ ದಯವಿಟ್ಟು ಕೇಳ್ಬೇಡಮ್ಮ, ನನ್ಗೆ ನಿಜವಾಗ್ಲು ಈ ತರ ಲೈಕ್ ಮಂಗ ಕತ್ತೆ ನಾಯಿ ಆ ತರ ಏನು ಏನು ಇಲ್ಲ. ಫಸ್ಟ್ ಹೈಸ್ಟ್ ಫಸ್ಟ್ ಎವ್ರಿಥಿಂಗ್ ಸ್ಟಾರ್ಟ್ ಇದೆ ನಿನ್ನ 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 ಅವ್ನಿಗೆ. ಆಮೇಲೆನೂ ಬಿಕಾಸ್ ಐ ವಿಲ್ ಟೆಲ್ ಯು, ನನ್ನ ಲೈಫಲ್ಲಿ ದೊಡ್ಡ ಶಾಕ್ ಅಂದರೆ ಫಸ್ಟ್ ಟೈಮ್ ಆಮೇಲೆ ಅಂಬರೀಷ್ ಅಂಕಲ್ ರೈಟ್, ಅವರು ನೋಡಿದ್ರೆ ಬೈತಾನ್ ಅಂದರೆ ಅವ್ರ ಮಾತಲ್ಲೇ ಬ್ಯಾಡ್ ಲ್ಯಾಂಗ್ವೇಜ್. And everybody is happy. ನನಗೆ ಇಂಡಸ್ಟ್ರಿಯಲ್ಲಿ ದ ಮ್ಯಾಕ್ಸಿಮಮ್ ಸಪೋರ್ಟ್, ಲೈಕ್ ದೊಡ್ಡ ಸಪೋರ್ಟ್, ದೊಡ್ಡ ಬ್ಯಾಕ್ ಸಪೋರ್ಟ್ ಮಾಡಿದ್ದು ಅವರು. ಇಡೀ ಕರ್ನಾಟಕದ ಹುಡುಗರನ್ನ ಅಥವಾ ಅವರ ನಿದ್ದೆಯನ್ನ ಕೆಡಿಸುವಂತ ಒಂದು ಸಾಂಗ್ ಬರುತ್ತೆ, ಒನ್ ಆಫ್ ದ ಸೂಪರ್ ಹಿಟ್ ಸಾಂಗ್ ಆಫ್ ದ ಇಯರ್ ಆಗುತ್ತೆ. ಯಾವ್ದದು? ತುಪ್ಪ ಬೇಕಾ ತುಪ್ಪ. ತುಪ್ಪ ಸಾಂಗ್ ಅರ್ಥ ಗೊತ್ತಿತ್ತು ರಾಗಿಣಿ ನಿಮ್ಗೆ? ಐ ಡೋಂಟ್ ನೋ ದ ಮೀನಿಂಗ್ ಫಾರ್ ಒನ್ ಇಯರ್ ಆಫ್ ದಟ್ ಸಾಂಗ್. ಒನ್ ಇಯರ್, ಒಂದು ವರ್ಷ ನನ್ಗೆ ಗೊತ್ತಿರಲಿಲ್ಲ ತುಪ್ಪ ಬೇಕಾ ತುಪ್ಪ ಅರ್ಥ ಏನು ಅಂತ.
ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ಒಂದು ವರ್ಷ ಆದಮೇಲೆ ಐ ಆಮ್ ಯಾವುದು ಅವಾರ್ಡ್ ಫಂಕ್ಷನಲ್ಲಿ ನಾನಿದ್ದೀನಿ, ಶಿವಣ್ಣ ಇದ್ದಾರೆ, ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ದೇ ಸೆಡ್ ದ ಸಾಂಗ್ ಇಸ್ ದೇರ್ ಹಾಕಿದ್ರು. ಐ ಸೆಡ್ ಓಕೆ. ಇವಾಗ ಆ ಸರ್ಪ್ರೈಸಿಂಗ್ಲಿ ಆ ಜಾಗದಲ್ಲಿ ಸೌಂಡ್ ಅವನ ಹತ್ರ ತುಪ್ಪ ಸಾಂಗ್ ಇರಲಿಲ್ಲ. ಏನು ನಾನು ಆಡ್ತೀನಿ ಮೈಕಲ್ಲಿ ತಗೊಂಡು 500,000 ಜನ ಸಮ್ ಪಬ್ಲಿಕ್ ಫಂಕ್ಷನ್ ಇಸ್ ಗೋಯಿಂಗ್ ಆನ್, ಗೀತಕ್ಕ ಶಿವಣ್ಣ ಎವ್ರಿಬಡಿ ಸಿಟಿಂಗ್ ಫಸ್ಟ್ ರೋ. ಐ ಹವ್ ಗೋನ್ ಲೈಕ್ ಒನ್ ಜೋಶ್ ಆಸ್ ಇಫ್ ಯಾ ಐ ನೋ ದಿಸ್ ಕನ್ನಡ ಸಾಂಗ್ ಅಂತ. ಐ ಹವ್ ಟೇಕನ್ ದ ಮೈಕ್ ಅಂಡ್ ಐಮ್ ಲೈಕ್ ಏಯ್ ತುಪ್ಪ ಬೇಕ ತುಪ್ಪ ರೋಲ್ ಐ ಸ್ಯಾಂಗ್ ಆಫ್ ಓಕೆ ಫುಲ್ ಸಾಂಗ್ ಆಗ್ಬಿಡ್ತೀನಿ. ಕೇಮ್ ಡೌನ್ ಶಿವಣ್ಣ ಇಸ್ ಲೈಕ್ ನಿನಗೆ ಅರ್ಥ ಗೊತ್ತಮ್ಮ ಸಾಂಗ್ದು. ಐ ಇಸ್ ಲೈಕ್ ಇಲ್ಲ ಶಿವಣ್ಣ ಅವ್ನಿಗೆ ಕೇಳು ಅವ್ನಿಗೆ ಏನರ್ಥ ಅಂತ. ಐ ಸೆಡ್ ಓಕೆ. ನಾವು ಐ ಕಾಲ್ಡ್ ಇಮ್ರಾನ್. ಐ ಇಸ್ ಲೈಕ್ ಇಮ್ರಾನ್ ಇಮೋ ಕಮ್ ಪ್ಲೀಸ್ ಕಮ್ ಹಿಯರ್ ಐ ನೀಡ್ ಟು ಟಾಕ್ ಟು ಯು. ಟೆಲ್ ಮಿ ದ ಮೀನಿಂಗ್ ಆಫ್ ದಿಸ್ ಸಾಂಗ್ ಮಚ್ಚ. ಬಿಕಾಸ್ ಏನಂದರೆ ಎಲ್ಲರೂ ನನಗೆ ಬರೀ ಒಂದು ತುಂಬ ವಿಚಿತ್ರವಾಗಿರೋ ಕಣ್ಣಲ್ಲಿ ನೋಡ್ತಾರೆ ನನಗೆ. ನಾನು ಆಡಿದ್ರೆ ಸಾಂಗು ಏನು ಕೂತ್ಕೊಂಡು ಎಲ್ಲ ಲೈನ್ ಬೈ ಲೈನ್ ಅರ್ಥ ಹೇಳ್ಕೊಟ್ಟಿದ್ದಾನೆ ಅವ್ನಿಗೆ ಎಷ್ಟು ಆಗಿದೆ ಅಂದರೆ ಆಫ್ಟರ್ ದ್ಯಾಟ್ ಎಷ್ಟು ಬೈದಿದ್ದೀನಿ ಅಂದರೆ. ಆ್ಯಂಡ್ ರಾಗಿಣಿ ಇಲ್ಲೆಲ್ಲ ಸೂಪರ್ ಸ್ಟಾರ್ ಆಗ್ತಾರೆ, ಇಲ್ಲೆಲ್ಲ ಸೂಪರ್ ಹಿಟ್ ಸಿನಿಮಾಗಳು ಸೂಪರ್ ಹಿಟ್ ಸಾಂಗ್ಗಳೆಲ್ಲ ಮಾಡ್ತಾರೆ. ಕಟ್ಟು ಅಮಿತಾಬ್ ಬಚ್ಚನ್ ಅವ್ರ ಜೊತೆ ವರ್ಕ್ ಮಾಡ್ತಾರೆ. ಅಮಿತಾಬ್ ಬಚ್ಚನ್ ಲೈಕ್ ಹೆಸರು ನೋಡಿ ಸೈಲೆನ್ಸ್ ಬಂದ್ಬಿಡ್ತು. ದಟ್ ಫಸ್ಟ್ ಫೀಲಿಂಗ್ ವರ್ಕಿಂಗ್ ವಿತ್ ಅಮಿತಾಬ್ ಬಚ್ಚನ್ ಹೆಂಗಿತ್ತು ರಾಗಿಣಿ? ಐ ವಾಸ್ ಅಮೇಝಿಂಗ್. ಐ ಥಿಂಕ್ ಐ ಲೈಫಲ್ಲಿ ತುಂಬ ಕಮ್ಮಿ ಚಾನ್ಸಸ್ ಸಿಗುತ್ತೆ ವೆನ್ ಯು ಸಿ and work with the people you want to do the kind of work that you want to do. And one day frame alli if you have a Mohanlal, if you have Amitabh Bachchan, if you have Ganesh Venkatraman, it's like whoa. Ee first Amitabh Bachchan sir nimmanna nodu takshana nim mind alli en odtu blank. I started blushing and all. And now shooting UTL madidvi cinema Kandhar ge. So aa vandu jaga it was really cold. Everybody's in jackets and all that. And our road of their personality, you know, when you see him, he's like 6'3" tall and big aura. Personality, that aura. Adad mele ondu doddu ondu sakkat thick shawl tar hakondidru. Then I was like, sir, can I please hug you? And that sumne ange direct a kelodu ಹಗ್ ಮಾಡಿದೀನಿ. ದಟ್ ವಾರ್ಮ್ತ್ ಮ್ಯಾನ್. ಎಲ್ಲ ಹೀರೋಗಳ ಜೊತೆ ಚೆನ್ನಾಗೆ ಸಿನಿಮಾ ಮಾಡ್ತಿರ್ತಾರೆ, ಕಮರ್ಷಿಯಲ್ ಸಕ್ಸಸ್ ಕೊಡ್ತಿರ್ತಾರೆ. ಸಡನ್ಲಿ ರಾಗಿಣಿ ಅವ್ರಿಗೆ ಅನ್ಸುತ್ತೆ ಇಲ್ಲ, ನಾನು ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಬೇಕು. ಈಗ ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣ್ತು, ನಿಮ್ಗೆ ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡ್ತು ಅಥವಾ ಕೊಟ್ಟಿಲ್ಲ ಅಂದರೆ ಯಾಕೆ ಅನ್ನೋದು ಗೊತ್ತಾ ನಿಮಗೆ? ಐ ಡೋಂಟ್ ರಿಗ್ರೆಟ್ ಎನಿ ಡಿಸಿಷನ್ಸ್ ದಟ್ ಐ ಹವ್ ಮೇಡ್. ಒಳ್ಳೆ ಡಿಸಿಷನ್ಸು ತಗೊಂಡಿದ್ದೀನಿ, ಕೆಟ್ಟ ಡಿಸಿಷನ್ಸು ತಗೊಂಡಿದ್ದೀನಿ. ಇಟ್ಸ್ ಎ ಲರ್ನಿಂಗ್, ರೈಟ್? ಹೌ ಡು ಯು ನೋ ದಟ್ ಇವಾಗ ಸಿ ಒನ್ 10 years ಜರ್ನಿ ಏನಿದೆ ಅದು ಯಾರು ದೇರ್ ವಾಸ್ ನೋಬಡಿ ಟು ಟೆಲ್ ಮೀ ದಟ್ ಈಸ್ ಮಾಡಿ ಆ ಮಾಡಿ ಈಟ್ ದಿಸ್ ಡೋಂಟ್ ಈಟ್ ದಿಸ್. ಸೊ ನನ್ನ ಜರ್ನಿ ನಾನು ಮಾಡಿದ್ದೀನಿ. And my family and my friends have supported me in it. That is a thing that I think is a blessing. My family has supported me to the most. Yen sakata gitu, that journey, that process of shooting Raagini IPS was one of the most experiencing things of my life. Yenandre North Karnataka nodangaayitu, alli jana nodangaayitu, full cinema al shooting maadidivi. And aa cinema moolaka I become the only actress even the country alli to have a film on my name. Yes, that's a record by itself. Yeah. So. Correct. ಓಕೆ, ಇವಾಗ ನಾನು ಹೇಳುವಂಥ ವರ್ಡ್ಸ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಬೇಕು ನೀವು. ಓಕೆನಾ? ಸೂರ್ಯ ಯಾವ ಹೀರೋಗೆ ಸೂಟ್ ಆಗುತ್ತೆ? ಶಿವನ. ಚಂದ್ರ ಹೂ ಶೈನ್ಸ್ ಇನ್ ದ ಡಾರ್ಕ್ನೆಸ್. ಐ ಥಿಂಕ್ ಯಶ್ ಮೇ ಬಿ. ಹಿ ಹ್ಯಾಸ್ ಅ ನೈಸ್ ಕಳೆ. ಸ್ಟಾರ್ ದರ್ಶನ್. ಫೈರ್ ಸುದೀಪ್. ಮಳೆ ಗಣೇಶ್. ತಂಗಾಡಿ Cool breeze, Digant. Suntra Gali? Vijay. Thunder, Sidilu. Thunder is also Darshan only. Yeah, he's like one... He is bindas. I love his carefree agony. Actually, Gata, Raagini is very emotional. Our life is one incident. Our Bahala Hathruvadanta Obhru Vyaktina Aur Kalkotare. ಆ ವ್ಯಕ್ತಿನ ಕಳ್ಕೊಂಡಾಗ ರಾಗಿಣಿಗೆ ಆದಂಥ ಒಂದು ಲೈಕ್ ಸ್ಟ್ರೆಸ್ ಆಗಿರ್ಬೋದು, ಲೈಕ್ ಆಲ್ಮೋಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್ ಅವರು ಒಂದೂವರೆ ತಿಂಗಳು ಡಿಪ್ರೆಷನ್ಗೆ ಹೋಗ್ತಾರೆ. ಯಾವ ಶೂಟಿಂಗ್ ಮಾಡಲ್ಲ, ಯಾವ ಕೆಲಸಗಳು ಮಾಡಲ್ಲ. ಆ ತುಂಬ ಹತ್ತಿರವಾದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವ್ರ ಬಾಡಿಗಾರ್ಡ್. ಇಟ್ ವಾಸ್ ವೆರಿ ವೆರಿ ಡೆವಸ್ಟೇಟಿಂಗ್, ಲೈಕ್ ಇಟ್ ವಾಸ್ ವೆರಿ ಶಾಕಿಂಗ್. ನಮ್ಮ ಹೆಂಡತಿ ಊರಲ್ಲಿ ಹಬ್ಬ ಇದೆ ಅಂತ ಆಯ್ತು ಹೋಗ್ಬಾ.
ಹೀಸ್ ಗಾನ್ ಸೇಮ್ ನೈಟ್ ಲೈಕ್ ಐ ಲೆಫ್ಟ್ ಹಿಮ್ ಅಟ್ 12:30 ಅನ್ಸುತ್ತೆ ದಿಸ್ ನೆಕ್ಸ್ಟ್ 24 hours ಒಳಗಡೆ 11:00 ಐ ಗೆಟ್ ದ ನ್ಯೂಸ್ ಆಫ್ ಹಿಸ್ ಡೆತ್ ಐ ಎಮ್ ಲೈಕ್ ನನಗೆ ಫೋನ್ ಕಾಲ್ ಬರುತ್ತೆ ಅವ್ರ ಫ್ರೆಂಡ್ಸಿಂದ ಐ ಥಿಂಕ್ ಅವ್ರ ಫ್ರೆಂಡ್ಸ್ ಇದಾರ ಕಸಿನ್ಸ್ ಇದಾರೋ ಯಾರೋ ಎಲ್ಲಿಂದ ನಂಬರ್ ಸಿಕ್ಕಿದೆ ಗೊತ್ತಿಲ್ಲ ದೇ ಹ್ಯಾವ್ ಕಾಲ್ಡ್ ಮೀ ದೇ ಲೈಕ್ ಮೇಡಮ್ ಒಂದು ಆಕ್ಸಿಡೆಂಟ್ ಆಯಿತು ಶಶಿ ಹೋಗ್ಬಿಟ್ಟ ಐಸ್ ಲೈಕ್ ವಾಟ್ ಹೋಗ್ಬಿಟ್ಟ ಎಲ್ಲಿ ಹೋಗ್ಬಿಟ್ಟ ಏನು ಇಸ್ ಲೈಕ್ ಇಲ್ಲ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಇಮ್ಮಿಡಿಯೇಟ್ ಆನ್ ಸ್ಪಾಟ್ ಡೆತ್ ಐಮ್ ಲೈಕ್ ಲೈಕ್ ಇಟ್ಸ್ ಲೈಕ್ ಒಂದು ಪ್ರಪಂಚ ಬೀಳೋ ಥರ ಇರುತ್ತಲ್ಲ ಲೈಕ್ ಆ ಒಂದು ಫೀಲಿಂಗ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇಟ್ ವಾಸ್ ವೆರಿ ಶಾಕಿಂಗ್ ಫಾರ್ ಮೀ ಐ ಆಮ್ ಲೈಕ್ ವಾಟ್ ಇಟ್ಸ್ ನಾಟ್ ಪಾಸಿಬಲ್ ನಾನು ನನ್ನ ಸ್ಟಾಫ್ ಆಗಲಿ ನನ್ನ ಹತ್ರ ನನ್ನ ಅಕ್ಕಪಕ್ಕ ಇರೋ ಜನ ನನ್ನ ಅಕ್ಕಪಕ್ಕ ನನ್ನ ಸ್ಟಾಫ್ ಪೀಪಲ್ ವರ್ಕ್ ಅವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ಗಿಂತ ಜಾಸ್ತಿ ನಾನು ನೋಡ್ಕೋತೀನಿ ಅವ್ರ ಜೊತೆ ಇರ್ತೀನಿ ಅವ್ರ ಅಟ್ಯಾಚ್ಮೆಂಟ್ ಇದೆ ನನಗೆ ಸೊ ವೆನ್ ಅ ಪರ್ಸನ್ ಫ್ರಮ್ ಯುವರ್ ಫ್ಯಾಮಿಲಿ ಜಸ್ಟ್ ಡಿಸಪಿಯರ್ಸ್ ಒನ್ ಡೇ ಆಬ್ವಿಯಸ್ಲಿ ಇಟ್ಲಿ ಎಫೆಕ್ಟ್ ಯು ನೋ ನಾನು ಒಬ್ಬಳೆ ನಿಂತ್ಕೊಂಡು ಎಲ್ಲ ಕ್ರಿಯೆಗಳು ಮಾಡಿಸಿದ್ದೀನಿ ಬಿಕಾಸ್ ನನ್ನ ಬಿಟ್ಟು ಅವ್ನಿಗೆ ಯಾರೂ ಇಲ್ಲ ಫ್ಯಾಮಿಲಿ ಆಫ್ ಕೋರ್ಸ್ ಇಸ್ ಅಮ್ಮ ಹೆಂಡತಿ ಇದ್ದಾಳೆ ಅಡ್ಡಿ ಎಷ್ಟು ರಲಿ ಸ್ಮಾಲ್ ಚಿಲ್ಡ್ರನ್ ಯಾ 4 years ಇನ್ 3 to 3 years ಇನ್ 5 years ಹೆಂಡತಿ ಇಸ್ ಆಲ್ಸೋ ಸಮ್ 26 years ಒಳ್ಳೆ ಅಡ್ ಪಾಪ ಲೈಕ್ ಏನೋ ಅವನ ವಯಸ್ಸು ಎಷ್ಟು 32 ಯಾ ಐ ವಾಸ್ ಕೆನ್ ಯು ಬಿಲೀವ್ ಅವ್ನ ಡೆತ್ ಆಗಿ ಐ ಥಿಂಕ್ ಆಲ್ಮೋಸ್ಟ್ 2-2.5 months ಆಗಿದೆ ಅನಿಸುತ್ತೆ ಇನ್ನೂ ಐ ಹ್ಯಾವ್ ನಾಟ್ ಫೌಂಡ್ ಐ ಹ್ಯಾವ್ ನಾಟ್ ಹೈರ್ಡ್ ಎನಿಬಡಿ ಆ್ಯಂಡ್ ಐ ಲಿಟ್ರಲಿ ಐ ವಾಸ್ ಅ ಲಾಸ್ಟ್ ಪರ್ಸನ್ ಟು ಸಿ ಹಿಮ್ ಬಿಫೋರ್ ದೇ ಬರ್ಂಟ್ ಹಿಮ್ ಅದು ಒಂದು ತುಪ್ಪ ಹಾಕ್ತಾರಲ್ಲ ಬಾಯಿಗೆ ಅದು ಓ ಮೈ ಗಾಡ್ ದೇವರು ಯಾರಿಗೂ ಆ ಥರ ವಿಷನ್ ತೋರಿಸ್ಬಾರ್ದು ನಿಜವಾಗ್ಲೂ ಬಿಕಾಸ್ ವೆರಿ ಸ್ಪೆಷಲ್ ಟು ಮೀ ಯಾಕಂದರೆ ಅಂಬಿ ಅಂಕಲ್ ಹ್ಯಾಸ್ ಬಿನ್ ತುಂಬಾ ಕ್ಲೋಸ್ ನನ್ನ ಹಾರ್ಟ್ಗೆ ನನ್ನ ಫ್ಯಾಮಿಲಿ ಥರ ಯಾವಾಗಲೂ ಒಂದು ಶ್ಯಾಡೋ ಥರ ಸೊ ದಿಸ್ ಇಸ್ ದ ಫಸ್ಟ್ ಮೋಸ್ಟ್ ಸ್ಪೆಷಲ್ ಪಿಕ್ಚರ್ ಆ್ಯಂಡ್ ಐ ಲವ್ ಯು ಅಂಬಿ ಅಂಕಲ್ ಆ್ಯಂಡ್ ಐ ಮಿಸ್ ಯು ತುಂಬಾ ಸ್ಪೆಷಲ್ ಪಿಕ್ಚರ್ ಅದು ಯೂಶ್ವಲಿ ತುಂಬಾ ಒಂದು ನೋಷನ್ ಇದೆ ದಟ್ ಆಕ್ಟ್ರೆಸಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಆರ್ ಕ್ಯಾನ್ ಬಿ ಫ್ರೆಂಡ್ಸ್ ಆರ್ ಕ್ಯಾನ್ ಬಿ ಫ್ರೆಂಡ್ಲಿ ವಿತ್ ಈಚ್ ಅದರ್ ದಟ್ಸ್ ನಾನ್ ಸೆನ್ಸ್ ತುಂಬಾ ಒಂದು ಕ್ಲೋಸೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಆ್ಯಂಡಿ ಅವ್ರ ಮದುವೆ ದಿನ ತೊಗೊಂಡಿರೋದು ಫೋಟೋ ಅವ್ರಿಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾ ಇದ್ದೆ ವೆನ್ ಇಟ್ ವಾಸ್ ಅ ಸಂಗೀತ್ ಟು ಸೆಟ್ ಹರ್ ಹೇರ್ ಆ್ಯಂಡ್ ದಿಸ್ ಥಿಂಗ್ ಆ್ಯಂಡ್ ಈ ಫೋಟೋ ಒನ್ ಆಫ್ ಅವರ್ ಫ್ರೆಂಡ್ಸ್ ಟುಕ್ ಆ್ಯಂಡ್ ಐ ಥಿಂಕ್ ನಾನು ಹಾಕ್ದೆ ಬಿಕಾಸ್ ಐ ಆಲ್ವೇಸ್ ಹ್ಯಾವ್ ಹರ್ ಬ್ಯಾಕ್ ಆ್ಯಂಡ್ ಆ್ಯಂಡಿ ಐ ಲವ್ ಯು ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಅಗೇನ್ ಆ್ಯಂಡ್ ಐ ಆಲ್ವೇಸ್ ಹ್ಯಾವ್ ಯುವರ್ ಬ್ಯಾಕ್ ಸೊ ದಿಸ್ ಈಸ್ ಅ ಬೇಬಿ ಪಿಕ್ಚರ್ ಆಫ್ ಮೀ ಆ್ಯಂಡ್ ಮೈ ಯಂಗರ್ ಬ್ರದರ್ ನಾವು ನಮಗೆ ನೀರು ಅಂದರೆ ತುಂಬ ಇಷ್ಟ ನಮಗೆ ವಾಟರ್ ಅಂದರೆ ತುಂಬ ಇಷ್ಟ ವಾಟರ್ ಬೇಬೀಸ್ ಅಂತ ಅಂತಾರೆ ಅದನ್ನು ಆ್ಯಂಡ್ ನಾವಿಬ್ಬರೂ ಆಟ ಆಡ್ತಾ ಇದ್ದಿದ್ದು ಒಂದು ಬಾತ್ರೂಮಲ್ಲಿ ಐ ಥಿಂಕ್ ಆವಾಗ ಅಮ್ಮ ತಗೊಂಡಿದ್ದಾರೆ ಫೋಟೋ ಇಟ್ಸ್ ಅ ವೆರಿ ಸ್ಪೆಷಲ್ ಪಿಕ್ಚರ್ ಬಿಕಾಸ್ ಇಟ್ಸ್ ಡ್ಯಾಮ್ ಕ್ಯೂಟ್ ಆ್ಯಂಡ್ ಮೈ ಬ್ರದರ್ಸ್ ಲುಕಿಂಗ್ ಫಸ್ಟ್ ಟೈಮ್ ಲೈಫಲ್ಲಿ ಇಷ್ಟು ಕ್ಯೂಟ್ ಕಾಣ್ತಿದ್ದಾನೆ ಅವನು ಐ ಲವ್ ಯು ಬಾಯ್ ಅಫ್ಕೋರ್ಸ್ ಈ ಯಾರಿಗೂ ಯಾರು ಇಂಟ್ರೊಡಕ್ಷನ್ ಬೇಕಾಗಿಲ್ಲ ರಜನಿ ಸರ್ ಜೊತೆ ನಾವು 100 years ಆಫ್ ಸಿನಿಮಾಗೆ ಲ್ಯಾಂಪ್ ಗರ್ಲ್ ದಿಯಾ ಗರ್ಲ್ ಅಂತ ಹೋಗಿದ್ದೆ ಇಂಟ್ರೊಡಕ್ಷನ್ಗೆ ಇನಾಗ್ರೇಷನ್ಗೆ ಹೋಗಿದ್ದೆ ಸೊ ಅಲ್ಲಿ ಅವ್ರಿಗೆ ಮೀಟ್ ಮಾಡಿದೆ ಐ ಥಿಂಕ್ ಇಟ್ ವಾಸ್ ಅಮೇಝಿಂಗ್ ಮೀಟಿಂಗ್ ಹಿಮ್ ಆ್ಯಂಡ್ ನಾವು ಜೊತೆಗೆ ಫ್ಲೈಟಲ್ಲಿ ವಾಪಸ್ ಟ್ರಾವೆಲ್ ಮಾಡಿದ್ದು ಸೊ ಆಫ್ಟರ್ ದಟ್ ಟೈಮ್ ಐ ಟುಕ್ ಅ ಪಿಕ್ಚರ್ ವಿತ್ ಅಶ್ವರ್ ಆ್ಯಂಡ್ ರಜನಿ ಸರ್ ಎಸ್ ಮೈ ಹೀರೋ ಮಿಸ್ಟರ್ ಕಿಚ್ಚಾ ಸುದೀಪ್ ಇಟ್ ವಾಸ್ ಅ ರಿಯಲಿ ನೈಸ್ ಪಿಕ್ಚರ್ ಯಾಕಂದರೆ ನಾವು ಬಿಗ್ ಬಾಸ್ ರಾಗಿನಿ IPS ಬಿಗ್ ಬಾಸಲ್ಲಿ ಪ್ರಮೋಟ್ ಮಾಡಿದ್ದು ಈ ಬಂದು ಪಿಕ್ಚರ್ ಒನ್ ಆಫ್ ದ ಮೋಸ್ಟ್ ಸಪೋರ್ಟಿವ್ ಪೀಪಲ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ಶಿವಣ್ಣ ಐ ಥಿಂಕ್ ನನಗೆ ಲಿಟ್ರಲಿ ಲೈಕ್ ಅ ಬ್ಯಾಕ್ ಬೋನ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್ ಯಾವಾಗಲೂ ನಾನು ಸೋಲೋ ಸಿನಿಮಾಸ್ ಮಾಡಿದಾಗ ಫಸ್ಟ್ ಫಾರ್ ದ ಫಸ್ಟ್ ಪೀಪಲ್ ಟು ಕಾಲ್ ಅಂಡ್ ಸೇ ರಾಗಿನಿ ಚೆನ್ನಾಗಿ ಮಾಡ್ತಿದ್ಯಾ ಎನ್ಕರೇಜ್ ಮಾಡೋದು ಸೊ ಈಸ್ ವೆರಿ ಸ್ಪೆಷಲ್ I wish you all the luck, all the success in your life. Thank you so much. Thank you so much. And I'm really happy and so proud of the work that you're doing, Anu. Thank you. Nam industrially, osa osa trends create martane irbeku naavu. And life alli chances tagota irbeku. And you do that. You are the perfect example for that. Thank you. I'm proud of you. Anushree Anchor YouTube channel, subscribe Mari.